ಪತ್ರಿಕರ್ತನ ಯಾವ ಸಂದರ್ಭದಾಗಿರ್ಬೇಕಲ್ಲ ಹ್ಯಾಂಗಿರ್ಬೇಕು ಅಟ್ಟೆ ಇರಬೇಕು ಅಂತ ಅನ್ನ ಕೇಳಿ ಹೇಳ್ಬಿಟ್ಟಾನ. ಏನು ಕೇಳ್ತಿ ಕೇಳ್ತಿ ಕೊಡ್ತೀನಿ ಕಾರ್ಯ ತಂಗಿ ರೇಮುಖ ತಂಡಿಗೆ ಬಂದು ದಾರಿ ಬಿಡಬೇಡ, ತಂಡಿಗೆ ಬಂದು ದಾರಿ ಬಿಡಬೇಡ ಅಂತ ಮಾತೇಳ್ಯಾನ. ಹೌದು, ಆ ಧರ್ಮರ ಒತ್ತಲೆ ಹುಟ್ಟಿರ್ತಕ್ಕಂತ ರೇಮುಖ ದಂಡಿಗೆ ಬಿಟ್ಟು ಬಂದೇನು ದಾರಿ ಬಿಟ್ಟಲಕ್ಕಿ. ಹೌದ ಹೌದಲ್ಲ, ಅನ್ನಗೋಲ ಮೇಲೆ ಪ್ರೀತಿ ಮಮಕಾರ ಬಿಟ್ಟು ಪೌರ ಮನೆ ಮೇಲೆ ಹಂಬಲಿಟ್ಟು ಹರಿಲಾರದ ಗಂಜಿ ಕೇಳಕ ದಾರಿ ಬಿಟ್ಟಳನ. ಕಾಡಿ ಬೇಡ, ಧರ್ಮ ಹೆಣ್ಣು ಮಕ್ಕಳು ಧರ್ಮ ಏನೈತೆ ಅನ್ಕೊಂಡ್ರೆ ಕಾಡ್ಬೇಕೇನ ತಾಯಕ ಗಂಡ್ರ ಮನೆ ಕಾಡ್ತಾರ ನೋಡು. ಇಲ್ಲ ಇವತ್ತ ಅಲ್ಲಿ ಹೇಳದೇನತ್ತಳೆ ಕಾಡಕರೆ ದಾರಿ ಬಿಡತಕ್ಕಂತ ಧರ್ಮವನ್ನು ಇದನ್ನ ಮಾಡ್ಬಿಡತ್ತೆ ನನ್ನ ಅಂದ್ರೆ ದಾರಿ ಬಿಟ್ಟವನು ನಿಮ್ಮ ಮಾತಿನ ಪ್ರಕಾರ. ಹಾ, ಅವ್ರ ಪ್ರಕಾರ ಏನು ಅವ್ರ ಮುಂದೆ ಏನ್ ಮಾತಾಡ್ತಾರ ಮಾತಾಡ್ತಾರ ಅವರು ದಾರಿ ಬಿಟ್ಟವಂತ ನಿಮ್ ಬಾಯಿಲಿ ಅಂತ ಅಂದ್ರೆ ಅಂದ್ರೆ ಏನು ದಾರಿ ಬಿಟ್ಟ ಹೇಳ್ಬಿಡ್ಬೇಕಲ್ಲ. ಹಾ ಹೌದಿಲ್ಲ, ಅವ್ರ ಮುಂದಿನ ಸಂದಿ ಹೇಳ್ತಾರ ಧರ್ಮರ ಆಸ್ತಿ ದಕ್ಕುದಿಲ್ಲ. ಹೌದು, ಆ ಆಸ್ತಿನೇ ಬೇರೆ ಧರ್ಮದ ಇದು ದಾರಿನೇ ಬೇರೆ, ದಾರಿನೇ ಬೇರೆ ಆಸ್ತಿನೇ ಬೇರೆ. ಹೌದಿಲ್ಲ, ಅದಕ್ಕಾಗಿ ಧರ್ಮರ ಹೊಟ್ಟಲು ಹುಟ್ಟಿರ್ತಕ್ಕಂತ ಹೆಣ್ಣು ಮಗಳಪ್ಪ ರೇಮುಖಾದಿ ಅಂದ್ರೆ ಏನು ಧರ್ಮ ಬಿಟ್ಟು ನಡೆದು ಆಕೇನು ಧರ್ಮ ಬಿಟ್ಟು ನಡೆದಿಲ್ಲ. ಆಕೆ ಯಾವ ರೀತಿ ಪದ್ಧತಿನ ಇರಬೇಕಲ್ಲ ಇರಬೇಕಂತ ಇದಾಳ. ಅದು ಆದ್ರೆ ಹರಿಲಾರದ ಗಂಜಿ ಕೇಳಲ್ಲ, ಕೆಲವೊಂದಿನ ಉಂಡು ನಿಮ್ಮ ಆಸ್ತಿ ಕೊಟ್ಟ ಅಷ್ಟೇ. ಉಂಡು ನಿಮ್ ಕೊಟ್ಟ? ಹೌದಿಲ್ಲ, ನೀವು ಏನು ಬೇಡ್ತೀರಿ ಬೇಡ್ರಿ, ನೀವು ಉಂಡು ಕೊಡಕತ್ ಹೇಳಿ. ಅದಕ್ಕಾಗಿ ಬಹಳೇನು ಮಾತಾಡುವಂತ ಅವಶ್ಯಕತೆಯಲ್ಲಿ ಇಷ್ಟೇ ಮಾತಾಡಿನಿ. ಮುಂದಿನ ಸಮಯನಾಗ ಅನ್ನ ಏನು ಮಾತಾಡ್ತಾರೆ ಅಂದ್ರೆ ಇಂಥದ ಧರ್ಮರ ವಿಷಯ ಇವತ್ತು ನಮ್ಮ ಅಡುಗೆ ವ್ಯವಸ್ಥೆಯಲ್ಲಿ ಕೊರವಂಜಿ ದೇವರ ಗುಡಿ ಮೇಲೆ ಹ್ಯಾಂಗ್ ಗುಡಿ ಮುಂದೆ ಹಾಡಿಕೆ ಕೊಡ್ರೆ ಹ್ಯಾಂಗ ಅದ ಗೊತ್ತಲ್ಲ. ಒಂದು ಹುಲಿಜಂತಿ ಗ್ರಾಮದ ಹುಲಿ ಗುಡ ಹೊರದಾಗಿರ್ಬೇಕು ಇವತ್ತಿಲ್ಲಿ. ಏನೇಪ್ಪ ಅಂತ ವಿಷಯ ಆಗಿರ್ಬಾರ್ದು ವಿಷಯ, ಹ್ಯಾಂಗ ಬೆಣ್ಣ ಕೂದಲ ತಗೊಂಡಾಗಿರ್ಬೇಕು ಜ್ಞಾನದ ವಿಷಯ ಆಗಬೇಕು ತಿಳ್ಕೊಂಡು ಕೂದಲ ಕರೆ ಬೆಣ್ಣೆ ಹತ್ತಿರಬಾರ್ದು ಕೂದಲ ಕಡೆಯಾಗಿರ್ಬೇಕು. ಇವತ್ತು ಕೊರವಂಜಿ ಗ್ರಾಮದಾಗ ಹಾಡಿಕೆ ಅಂದ್ರೆ ಹ್ಯಾಂಗ ಆಗಬೇಕು, ಗ್ರಾಮದಾಗ ಕೊರವಂಜಿ ತಾಯಿ ಗುಡಿ ಮುಂದೆ ಹಾಡಿಕೆ ಅಂದ್ರೆ ಹ್ಯಾಂಗ ಆಗ್ಬೇಕು, ಹ್ಯಾಂಗ ಆಗ್ಬೇಕು ಮಲ್ಲು ಹಾಡೋರು ತಿಂಡಿ ತಿರ್ಬೇಕು ಕುಂತಾವ್ ತಂಡು ಹೇಗಿರ್ಬೇಕು 4 ರೂಪಾಯಿ ಆಗಿರ್ಬೇಕು. ಅಗಲ ತ್ಯಾಂಗ್ ತಂಡ ಎತ್ತಿರಿ ಇವರಿಗೆ. ಏಯ್ ಇನ್ನು ಹಾ, ಯಾಕಂದ್ರೆ ತಂಡಿ ಹೋಗಿಲ್ಲ ಮೊನ್ನು, ಇನ್ನ ಈಗ ಮಧ್ಯಾಹ್ನ ಬಿಸಿಲು ಐತಿ. ಇದು ಮಧ್ಯಾಹ್ನ ಬಿಸಿಲ್ರಿ? ಹೌದಿಲ್ಲ, ನಮ್ದು ಹಾಡದ ಮಾತ್ರ ತಿಂಡಿ ತಿರ್ಬೇಕು ಜ್ಞಾನದ ತಿಂಡಿ. ಆ ಕುಂಟದವ್ರ ತಂಡಿ ಬಿಟ್ಟಿರ್ಬೇಕು 4 ರೂಪಾಯಿನೂ ಆಗಿರ್ಬೇಕು. ಹ್ಯಾಂಗ ಕೇಳು ಒಂದು ಯಾಕಪತ್ರ ಒಂದು ಕುರಿಯನ್ನ ತಗೊಂಡ್ ಬಂದ ಉಣ್ಣಿ ಬರ್ತದ ಉಣ್ಣಿ ಕಟ್ ಮಾಡ್ತೀವಿ. ಕಟ್ ಮಾಡಿದ್ವಿ ಪತ್ರ ಕುರಿ ತಿಂಡಿ ಬರ್ತದ. ಬಿಡ್ತದಲ್ರಿ ಅದೇ ಕುರಿ ಉಣ್ಣಿಯನ್ನ ಕಂಬಳಿ ಮೈದು ಹೊತ್ಕೊಂಡಿಪ್ಪ ಅಂದ್ರೆ ತಂಡಿ ಬಿಡ್ತದ. ಹೌದು, ಅದೇ ಕಂಬಳಿಯನ್ನ ಮಾರಾಟ ಮಾಡ್ರೆ ಏನಾಗ್ತದ? ಏನಾಗ್ತದ? 4 ರೂಪಾಯಿ ಸಿಗ್ತದ. ಹೌದು, ಹಂಗ ಇವತ್ತು ನಮ್ಮ ಜ್ಞಾನದ ವಿಷಯ ಮಾರಾಟ ಆಗ್ಬೇಕಾಗ್ಯದ. ಆಗ್ಬೇಕಾಗ್ಯದ. ಅದಕ್ಕೆ ಬಲ್ಲೇ ಸಂದಿಗೆ ಬಹಳ ಮಾತಾಡಿ ದೈವಿಕ ಬಹಳ ಬ್ಯಾಸ ವಜ್ರಗುದು ಬೇಡ. ಹೌದಿಲ್ಲ, ನಾವು ಮುಗಲ್ಯಾರ ನಾಳೆ ಹ್ಯಾಂಗೈತಪ್ಪ ಎಡಿಸನ್ ಗ್ರಾಮಕ್ಕೆ ಯಾಕಂದ್ರೆ ಓದಿಸಲ್ಲ ಇಲ್ಲೇ ಊರಾಗ ಜಗಳ ಆಗೈತಿ. ಯಾರು ಹ್ಯಾಂಗಿರ್ತಾರ ಅವ್ರಂತೆ ನಾವ್ ಇರ್ತೀವಿ ಮೊದಲೇ. ಹೌದಿಲ್ಲ, ಅವ್ರು ಸೀದಾ ಹೋದ್ರೆ ನಮ್ದು ಗಾಡಿ ಸೀದಾ ಇರ್ತದೆ, ಅವ್ರ ಅಡ್ಡ ಹೋದ್ರೆ ಅಡ್ಡ ಇರ್ತದ. ಅದಕ್ಕಾಗಿ ಬಹಳ ಮಾತಾಡು ಬೇಡ, ಮೊದಲೇ ಟೈಮ್ ಆಗ್ಯದ. ಹೌದಿಲ್ಲ, 12 ಗಂಟೆ ಆಯ್ತು, ಬರೋಬ್ಬರಿ ತಂದಿ ಬರೋರು ಸ್ವಲ್ಪ ಮುಂದೆ ಬರ್ರಿ, ಮುಂದೆ ಬರ್ರಿ. ಹಂಗೆ ಯಾವ್ದಾರು ಬರ್ತಾರೆ ಅದೇ ಮಕ್ಳು ಹೇಳ ಅನ್ನ ಹೊಲಗಳ ನಿಂತಾನೆ ಹುಡಿ ಕಟ್ಟಿ ಹುಡಿ ಕಟ್ಟ ನಿಂತಾನ ಬೀಜ ಹಿಡ್ಕೊಂಡ ಏನ್ ಬಿತ್ತಬೇಕು ಅನ್ನೋದನ್ನ ಬಿತ್ತಲಿಲ್ಲ. ಒಂದೇ ಸಂಡಿಗೆ ಯಾಕಂದ್ರೆ ಮೊದಲೇ ಆ ಟೈಮ್ ಆಗ್ಯದ. ಹುಡಿ ಕಟ್ಕೊಂಡು ನಿಂತಾನ ಏನ್ ಬಿತ್ತು ಏನ್ ಬಿತ್ತಬೇಕು ಅನ್ನೋದು ಬಿತ್ತಲಿಲ್ಲ. ಅವ್ರು ಹೇಳಿದ್ರೆ ಮೊದಲೇ ಟೈಮ್ ಆಗ್ಯದ, ಊಟಕ್ಕೆ ಲೇಟ್ ಆಗ್ಯದ, ಊಟದನ್ನೇ ವಿಚಾರ ಮಾಡಕತ್ತ ನಾನು ಏನ್ ವಿಚಾರ ಮಾಡವಲ್ಲ. ಅರೇ ಊಟಕ್ಕಾಗೆ ಬಂದಾರ ಅವರು, ನಾನು ಮಟ್ಟಿಗೆ ಏನು ನಾವೇನು ಅಂದಿಲ್ಲ ಚೇತನ ಊಟ ಬೇಕಂತ. ಹಿಂಗ ಹೌದಾ? ಸಂಚನ ಹಂಗೆ ಹಾಡಿ ಬರ್ತದೆ, ಹಂಗೆ ಹಾಡೋದು. ಹೌದಿಲ್ಲ, ಅದಕ್ಕಾಗಿ ಒಂದ್ ಏನಾರು ಚರ್ಚಾ ಉಪದೇಶ ಇಡುಣ್ರಿ, ಇಡುಣ್ರಿ. ಇನ್ನೊಂದ್ಸಂದ್ ಅನ್ನೋದು ಪ್ರಜ್ಞೆ ಪತ್ರ ಮತ್ತೆ 1:30 ಗಂಟೆಗೆ ನನಗ್ ಕೊಲೆ ಕೊಡ್ತಾರ. ಒಂದ್ ವಿಷಯ ಚರ್ಚೆ ಮಾಡುವಾಗ ಮಂಗಳಾರತಿನ ಆಗ್ತದ. ವಿಷಯ ಇಡ್ರದ ಮಂಗಳಾರತಿನ ಈ ಸಂದಿ ಅನ್ನ ಇಡಬೇಕಾಗಿತ್ತು, ಯಾಕೋ ಇಡ್ಲಿಲ್ಲ. ಹೌದು, ಅನ್ನ ಸ್ವಲ್ಪ ಊಟದ ಕಡೆ ಎಲ್ಲ ಸುಗದ. ಹೌದಿಲ್ಲ, ವಿಷಯ ಚರ್ಚಾ ರೂಪದ ವಿಷಯ ಏನು ಬೆಳೆದರೆ ಇಡಬೇಕಾಗ್ತಾನೆ. ಏನು ವಿಷಯ ಪತ್ರ ಏನ್ರಿಪ್ಪ? ಬಹುಮಾನ ಮತ್ತು ಅವಮಾನ, ಬಹುಮಾನ ಮತ್ತು ಅವಮಾನ, ಬಹುಮಾನ ಮತ್ತು ಅವಮಾನ ವಿಷಯದೊಳಗೆ ಸರ್ಜೋಡಿ ಕೆಲವತ್ರ ಅನ್ನ ಬೆಳೆದ್ರೆ ಯಾವ ವಿಷಯ ಹಿಡಿತಾರೆ ಹಿಡಿದಿ ಅವ್ರು ಹಿಡಿದು ಬಿಟ್ಟಿರ್ತಕ್ಕಂತ ವಿಷಯ ನಾನು ಬೆಳೆಸ್ಕೊಂತಕ್ಕಂತ ಮಾತನ್ನು ಉಳುಕ. ಹೌದಿಲ್ಲ, ವಿಷಯ ಎಲ್ಲಿ ಚರ್ಚೆ ಆಗಿಲ್ಲ ತಮ್ಮ. ಆ ಮುಂದೆ ಅನ್ನ ಏನ್ ಮಾತಾಡ್ತಾರೆ ಮಾತಾಡಲಿ. ಮಾತಾಡಿ ನಾಲ್ಕು ಚಾಲ ಚಾಲ ಹಾಡಿ.